ನಮಸ್ಕಾರ ಎಲ್ರಿಗೂ, ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಹೊಸ ಏತರ್ 450S ಎಲೆಕ್ಟ್ರಿಕ್ ಸ್ಕೂಟರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ರೀಸೆಂಟಾಗಿ ನಮ್ಮ ಫ್ರೆಂಡ್ ಒಬ್ಬರು ಈ ಒಂದು ಗಾಡಿನ ತೊಗೊಂಡ್ರು. ಈ ಗಾಡಿನ ಬುಕ್ಕಿಂಗ್ ಮಾಡೋದ್ರಿಂದ ಹಿಡಿದು ಈ ಒಂದು ಗಾಡಿನ ಡೆಲಿವರಿ ತೊಗೊಳ್ಳೋವರೆಗೂ ನಾನು ಅವ್ರ ಜೊತೆನೇ ಇದ್ದೆ. ಸೊ ಆ ಒಂದು ಪ್ರೋಸೆಸ್ ಯಾವ ಥರ ಇರುತ್ತೆ, ಏನು ಇತ್ತು ಅಂತ ಕಂಪ್ಲೀಟಾಗಿ ಆ ಒಂದು ಪ್ರೋಸೆಸ್ನ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಇವತ್ತು ನಾನು ಕಂಪ್ಲೀಟ್ ಈ ಒಂದು ಗಾಡಿಯ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಏನಿದೆ ಅಂತ ಕಂಪ್ಲೀಟಾಗಿ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಅಥವಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಹಾಗೆ ವಿಡಿಯೋ ನೋಡ್ತಾ ಇದ್ರೆ ಆದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಿರುವಂಥ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಗಾಡಿ ಬಂದು ನೋಡೋದಕ್ಕೆ ಸೇಮ್ ಏತರ್ 450X ಏನಿದೆ ಅದೇ ಥರ ಏನಿರುತ್ತೆ. ಯಾವುದೇ ಥರ ನಿಮಗೆ ಲುಕ್ ವೈಸು ಏನು ಬೇರೆ ಥರ ಕಾಣಿಸಲ್ಲ. ಸೊ ಒಂದು ಸ್ಪೋರ್ಟಿ ಲುಕ್ ಇರುವಂಥ ಒಂದು ಗಾಡಿ ಇದು. ಬಟ್ ಏನಪ್ಪ ಅಂದರೆ ಇಲ್ಲಿ ನೀವು ನೋಡಿದಾಗ ಗೊತ್ತಾಗುತ್ತೆ, ಸೊ ಈ ಒಂದು ಲೇಬ್ಲಿಂಗ್ ಅಂತ ಬಂದಾಗ 450S ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಬಿಟ್ಟರೆ ನಿಮಗೆ ಬೇರೆ ಏನು ನಿಮಗೆ ಲುಕ್ಕಲ್ಲಿ ಈ ಒಂದು ಗಾಡಿ ಯಾವುದೇ ಥರ ಬೇರೆ ವೇರಿಯಂಟ್ ಅಂತ ಗೊತ್ತಾಗಲ್ಲ. ಏತರ್ ಗಾಡಿ ಅಂತಲೇ ಎದ್ದು ಕಾಣಿಸುತ್ತೆ. ಮತ್ತು ನಾವು ಸೆಲೆಕ್ಟ್ ಮಾಡಿರೋಂಥ ಕಲ್ಲರ್ ಬಂದಿದ್ದು ಗ್ರೀನ್. ಸೊ ಸಾಲ್ಟ್ ಗ್ರೀನ್ ಅಂತ ಹೇಳ್ತಾರೆ. ಕಲ್ಲರ್ ಮಾತ್ರ ಸಖತ್ತು ಅಟ್ರಾಕ್ಟಿವ್ ಆಗಿದೆ, ಒಂದು ಕ್ರೀಮಿಶ್ ಲುಕ್ಕಲ್ಲಿ ಕೊಟ್ಟಿದ್ದಾರೆ. ಸೊ ಮೇನ್ ನನಗೆ ಈ ಒಂದು ಗಾಡಿಯಲ್ಲಿ ಸಖತ್ತಾಗಿ ಇಷ್ಟ ಆಗಿದೆ ಈ ಒಂದು ಗಾಡಿಯ ಒಂದು ಕಲ್ಲರ್ ಸ್ಕೀಮು. ಅದು ಬಿಟ್ಟರೆ ನಾರ್ಮಲಾಗಿ ಈ ಒಂದು ಗಾಡಿಯಲ್ಲಿ ಫ್ರಂಟಲ್ಲಿ LED ಹೆಡ್ಲೈಟ್ ಇದೆ. ಸೊ ಮೇನ್ ಹೆಡ್ಲೈಟು. ಸೊ ವಿಸಿಬಿಲಿಟಿ ಓಕೆ, ಒಂದು ರೇಂಜ್ ಓಕೆ, ಅಷ್ಟು ಅಷ್ಟು ಜಾಸ್ತಿ ಇದೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಪ್ರಕಾರ ಒಂದು ರೇಂಜ್ಗೆ ಓಕೆ. ಸೊ ಇನ್ನೂ ಎಕ್ಸ್ಟ್ರಾ ವಿಸಿಬಿಲಿಟಿ ಬೇಕಾಗುತ್ತೆ ಜಾಸ್ತಿ ನೀವು ನೈಟ್ ಹೊತ್ತು ಏನಾರ ಓಡಾಡ್ತೀರ ಅಂದರೆ. ಅದು ಬಿಟ್ಟರೆ ಇಂಡಿಕೇಟರ್ ಬಂದು ಗಾಡಿಗಳ್ದು ಇಲ್ಲಿ ಬರುತ್ತೆ. ಸೊ ಇದು ಬಂದು ಇಂಡಿಕೇಟರು ಆ್ಯಂಡ್ ಹಾಗೆ ನಂಬರ್ ಪ್ಲೇಟ್ ಸ್ಲಾಟ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ ಆ್ಯಂಡ್ 12-inch ಅಲಾಯ್ ವೀಲ್ ಇದು. ಸೊ 12-inch ಅಲಾಯ್ ವೀಲು, ಟ್ಯೂಬ್ಲೆಸ್ ಟೈರ್ ಇರುತ್ತೆ, ಡಿಸ್ಕ್ ಬ್ರೇಕ್ ಇರುತ್ತೆ ಆ್ಯಂಡ್ ಹಾಗೆ ಫ್ಲ್ಯಾಟ್ ಫುಟ್ಬೋರ್ಡ್ ಇರುತ್ತೆ. ಜೊತೆಗೆ ಇಲ್ಲಿ ಒಂದು ಹುಕ್ನ ಕೊಟ್ಟಿದ್ದಾರೆ ಮತ್ತು ಕೀ ಬಂದು ಗಾಡಿದು ಈ ಥರ ಇರುತ್ತೆ. ಇನ್ನು ಈ ಒಂದು ಗಾಡೀಲಿ ಮೋಟರ್ ಅಂತ ಬಂದಾಗ 5.4 kW ಒಂದು ಮೋಟರ್ ಸಿಗುತ್ತೆ. ಬ್ಯಾಟ್ರಿ ಬಂದು 2.9 kW. ಇನ್ನು ಹಿಂದುಗಡೆ ಡಿಸ್ಕ್ ಬ್ರೇಕು, 12-inch ಅಲಾಯ್ ವೀಲು, MRF ಟ್ರೈ ಕೊಟ್ಟಿದ್ದಾರೆ. ಫ್ರಂಟ್ ಆ್ಯಂಡ್ ರೇರ್ ಎರಡೂ ಕೂಡ ಅಷ್ಟೇ MRF ಟ್ರೈನ ಕೊಟ್ಟಿದ್ದಾರೆ. ಮತ್ತು ಈ ಸೈಡ್ ಬರೋದಾದ್ರೆ ಸ್ಯಾರಿ ಗಾರ್ಡ್ ನೋಡ್ಬೋದು. ಸೊ ಸ್ಟ್ಯಾಂಡರ್ಡ್ಗೆ ನಾವಿದ್ದು ಯಾವುದೇ ಥರ ಎಕ್ಸ್ಟ್ರಾ ಏನೂ ಹಾಕ್ಸಿಲ್ಲ, ಸ್ಟ್ಯಾಂಡರ್ಡ್ಗೆ ಕೊಟ್ಟಿರೋಂಥ ಒಂದು ಸ್ಯಾರಿ ಗಾರ್ಡ್ ಇದು. ಮತ್ತು ಇದು ಬಂದು ಈ ಒಂದು ಬೆಲ್ಟ್ ಇದ್ರದ, ಸೊ ಬೆಲ್ಟ್ಗೆ ಕವರ್ ಕೊಟ್ಟಿದ್ದಾರೆ. ಇದು ಕೂಡ ಸ್ಟ್ಯಾಂಡರ್ಡಾಗೆ ಸಿಕ್ಕಿದೆ. ಮತ್ತು ಫುಟ್ ರೆಸ್ಟು ಇಲ್ಲಿದೆ. ಮತ್ತು ಅದು ಬಿಟ್ಟರೆ ಬಟನ್ಸ್ ಅಂತ ಬಂದಾಗ ಈ ಒಂದು ಗಾಡೀಲಿ ಇಲ್ಲಿ ಗಾಡಿ ಮೋಟರ್ ಆನ್ ಮಾಡೋಕ್ಕೆ ಒಂದು ಬಟನ್ ಇದೆ ಆ್ಯಂಡ್ ಹಾಗೆ ರಿವರ್ಸ್ ಗೇರ್ ಹೋಗೋಕ್ಕೆ ರಿವರ್ಸ್ ಮೋಡ್ ಏನಾದ್ರೂ ನಾವು ಆನ್ ಮಾಡ್ಕೋಬೇಕು ಅಂದರೆ ಈ ಬಟನ್ನ ಯೂಸ್ ಮಾಡ್ಕೋಬೇಕು. ಮತ್ತು ರೈಡಿಂಗ್ ಮೋಡ್ನ ಸ್ವ್ಯಾಪ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಬಟನ್ನ ಯೂಸ್ ಮಾಡ್ಕೋಬೋದು ಆ್ಯಂಡ್ ಗಾಡಿನ ಸ್ಟಾರ್ಟ್ ಮಾಡೋಕ್ಕೆ ಇಗ್ನಿಷನ್ ಬಟನು. ಇನ್ನು ಈ ಸೈಡ್ ಬರೋದಾದ್ರೆ ಐ ಬಿಮ್ಮು, ಲೋ ಬಿಮ್ಮು. ಮತ್ತು ಈ ಒಂದು ಗಾಡಿ ಬೇಸಿಕ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಥರ ಟಚ್ ಸ್ಕ್ರೀನ್ ಸಿಗೋಲ್ಲ. ಆದ್ದರಿಂದ ಈ ಒಂದು ಡಿಸ್ಪ್ಲೇನ ನಾವು ಕಂಟ್ರೋಲ್ ಮಾಡ್ಬೇಕಂದ್ರೆ ಇಲ್ಲಿ ನ್ಯಾವಿಗೇಟಿಂಗ್ ಬಟನ್ನ ಕೊಟ್ಟಿದ್ದಾರೆ. ಸೊ ನ್ಯಾವಿಗೇಟಿಂಗ್ ಬಟನ್ನ ಯೂಸ್ ಮಾಡ್ಕೊಂಡು ನಾವು ಕಂಟ್ರೋಲ್ ಮಾಡ್ಬೋದು ಆ್ಯಂಡ್ ಇದು ಇಂಡಿಕೇಟರ್ ಮತ್ತು ಆರನ್ನು. ಇನ್ನು ಅದು ಬಿಟ್ಟರೆ ಈ ಒಂದು ಗಾಡಿಯ ಒಂದು ಬೂಟ್ ಸ್ಪೇಸ್ ಬಂದು ಇಷ್ಟು ಸಿಗುತ್ತೆ. ಸೊ ನಾರ್ಮಲ್ ಏತರ್ 450X ಏನು ಸಿಗುತ್ತೋ ಅದೇ ಸಿಗುತ್ತೆ. ಒಂದು ರೇಂಜ್ ಓಕೆ, ಬೂಟ್ ಸ್ಪೇಸ್ ಎಲ್ಲ ಜಾಸ್ತಿ, ನಿಮಗೆ ಓವರ್ ಎಕ್ಸ್ಪ್ರೆಷನ್ ಎಲ್ಲ ಇಟ್ಕೊಳಕ್ಕೆ ಹೋಗ್ಬಿಡಿ. ಇದು ಬಂದು ಚಾರ್ಜರು, ಗಾಡಿ ಚಾರ್ಜರ್ ಬಂದು ಈ ಥರ ಇದೆ. ಸೊ ನಾರ್ಮಲಾಗಿ ನಾನು ಗಾಡಿ ತಂದಾಗಿನ ಇನ್ನೂ ಒಂದು ಸಲ ಚಾರ್ಜ್ ಮಾಡಲಿಲ್ಲ. ಸೊ ನಮಗೆ ಕಂಪ್ನಿಯವರು ಹೇಳಿರೋ ಪ್ರಕಾರ ಒಂದು ಫುಲ್ ಚಾರ್ಜ್ಗೆ, ಯಾಕಂದರೆ ಇದು ಫಾಸ್ಟ್ ಚಾರ್ಜಿಂಗು ಅಲ್ಲ, ನಾರ್ಮಲ್ ಚಾರ್ಜರು, ಹೋಮ್ ಚಾರ್ಜರು. ಇದರಲ್ಲಿ ನಾವು ಚಾರ್ಜ್ ಮಾಡ್ತೀವಿ ಅಂದರೆ 8 hours ಟೈಮ್ ತೊಗೊಳುತ್ತಂತೆ ಫುಲ್ ಚಾರ್ಜ್ ಆಗೋಕ್ಕೆ ಈ ಒಂದು ನಾರ್ಮಲ್ ಚಾರ್ಜಲ್ಲಿ. ಮತ್ತು ರೇಂಜ್ ಬಂದು 8 hours ಚಾರ್ಜ್ ಮಾಡಿದ್ರೆ ಈ ಒಂದು ಗಾಡೀಲಿ ಬೇಸ್ ವೇರಿಯಂಟ್ ಆಗಿರೋದ್ರಿಂದ 90 kilometers ರೇಂಜ್ ಕೊಡುತ್ತೆ. ಟ್ರೂ ರೇಂಜ್ 90 kilometers ಹೋಗ್ಬೋದು ಅಂತ ಹೇಳ್ತಾರೆ. ಸೊ ನಾವು ಇವಾಗ ಈ ಒಂದು ಗಾಡಿನ ಎಷ್ಟು 40 chillers ಓಡಿಸಿದ್ವಿ ತೋರಿಸ್ತೀನಿ ಕರೆಕ್ಟಾಗ, ನಾನೇ ಓಡಿಸಿದ್ದು. ಸೊ ಆಲ್ಮೋಸ್ಟ್ ಎಲ್ಲ ನಾನೇ ಓಡಿಸ್ಕೊ ಬಂದೆ. 48 kilometers ಓಡಿಸಿದ್ದೀನಿ. ಸೊ ನಾವು ಗಾಡಿ ಡೆಲಿವರಿ ತೊಗೊಂಡಾಗ ಒಟ್ಟು 6.8 ಇತ್ತು. ಸೊ ಒಟ್ಟು 6.8 ಇತ್ತು. 6.8 ನಾವು ಒಂದು 48 kilometers ಓಡಿಸಿರೋದಕ್ಕೆ 4.0 ಖಾಲಿಯಾಗಿದೆ, ಇನ್ನೂ ಗಾಡಿನ ಚಾರ್ಜಿಂಗ್ ಹಾಕಿಲ್ಲ. ಸೊ ಸದ್ಯಕ್ಕೆ ನನ್ನ ಪ್ರಕಾರ 10.0 ಇರುತ್ತಂತೆ ಇಲ್ಲಿ. ಸೊ 10.0 ಇರುತ್ತೆ. 10/10 ಅಂದರೆ 1.0 = 10%. ಸೊ ಇವಾಗೇ ನಾನು ಓಡಾಡಿದ್ದೀನಿ. ಈ ಒಂದು ಓಡಾಡೋದ್ರ ಮೇಲೆ ನನ್ನ ಪ್ರಕಾರ ಏನಂದರೆ 1.0ಗೆ 10 kilometers ಹೋಗ್ಬೋದು. ಸೊ ಇಲ್ಲಿ 10.0 ಇದೆ. ಸೊ ಹತ್ತತ್ರ ಒಂದು 100 kilometers ಆರಾಮಾಗಿ ಹೋಗ್ಬೋದು ಅಂತ ನಂಗೆ ಅನಿಸ್ತಿದೆ. ನೋಡೋಣ, ಒಂದು ಸಲ ಫುಲ್ ಚಾರ್ಜ್ ಮಾಡಿ ಒಂದು ಸಲ ಓಡಾಡಿದ್ರೆ ಗೊತ್ತಾಗುತ್ತೆ. ಇನ್ನು ಚಾರ್ಜಿಂಗ್ ಪಾಯಿಂಟು ಇಲ್ಲಿ ಬರುತ್ತೆ. ಸೊ ಇದು ನಾರ್ಮಲ್ ಸಿ ಟೈಪು, ಎಲ್ಲ ಏತರ್ ಗಾಡಿಲೂ ಇದೇ ಥರನೇ ಚಾರ್ಜಿಂಗ್ ಪೋರ್ಟು. ಸೊ ಲುಕ್ ವೈಸು ಗಾಡಿ ನನಗೆ ಇಷ್ಟ ಆಯಿತು. ಬಿಲ್ಡ್ ಕ್ವಾಲಿಟಿ ಕೂಡ ಸೂಪರಾಗಿದೆ, ಯಾವುದೇ ಥರ ನನಗೆ ಇಶ್ಯೂ ಅಂತ ಅನಿಸ್ತಿಲ್ಲ. ಮತ್ತು ಸಸ್ಪೆನ್ಷನ್ ಕೂಡ ಅಷ್ಟೇ ಮಸ್ತಾಗಿದೆ. ನನಗೆ ಈ ಒಂದು ಗಾಡೀಲಿ ಫಸ್ಟ್ ಇಷ್ಟ ಆಗಿದ್ದು ಈ ಒಂದು ಗಾಡಿ ಕಲ್ಲರು. ಕಲ್ಲರ್ ಬಿಟ್ಟ ಮೇಲೆ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ ಈ ಒಂದು ಗಾಡಿಯ ಸಸ್ಪೆನ್ಷನ್.
ಎಂಥ ಹಳ್ಳ ಗುಂಡಿಗೆ ಬಿಟ್ಟರು ನಿಮಗೆ ಯಾವುದೇ ಥರ ಹಿಂಸೆ ಅಂತ ಅನ್ಸಲ್ಲ, ಆರಾಮಾಗ ಸಖತ್ತಾಗ ಕಂಫರ್ಟಬಲಾಗ ಓಡಾಡ್ಬೋದು. ಸೊ ಅದು ನನಗೆ ಸಖತ್ ಇಷ್ಟ ಆಯಿತು. ಇನ್ನು ಈ ಒಂದು ಗಾಡಿ ಪ್ರೈಸ್ ಅಂತ ಬಂದಾಗ ಇದು ಬಂದು ಕಂಪ್ಲೀಟ್ಲಿ ಬೇಸ್ ಮಾಡಲ್ಲಪ್ಪ, 450 SL ಎರಡು ಥರ ಸಿಗುತ್ತೆ, ಒಂದು ವಿತ್ ಸಬ್ಸ್ಕ್ರಿಪ್ಷನ್ನು, ಇನ್ನೊಂದು ವಿತೌಟ್ ಸಬ್ಸ್ಕ್ರಿಪ್ಷನ್ ಅಂತ. ಸೊ ನನಗೆ ಏನೋ ಸಬ್ಸ್ಕ್ರಿಪ್ಷನ್ ಅಷ್ಟು ಅವಶ್ಯಕತೆ ಇಲ್ಲ ಅಂತ ಅನಿಸ್ತು. ಏನಂದರೆ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಒಂದು 5 ವರ್ಷ ವ್ಯಾರಂಟಿ ಸಿಗುತ್ತೆ ಬ್ಯಾಟ್ರಿಗೆ. ಸೊ ನಾರ್ಮಲಾಗಿ 3 ವರ್ಷ ಕೊಡ್ತಾರೆ, ನೀವೇನಾರ ಸಬ್ಸ್ಕ್ರಿಪ್ಷನ್ ತೊಗೋತೀರ ಅಂದರೆ 2 ವರ್ಷ ಎಕ್ಸ್ಟ್ರಾ. ಸೊ ಟೋಟಲ್ ಆಗಿ 5 ವರ್ಷ ವ್ಯಾರಂಟಿ ಕೊಡ್ತಾರೆ, ಜೊತೆಗೆ ಒಂದಷ್ಟು ಫೀಚರ್ಸ್ಗಳನ್ನ ಕೂಡ ಕೊಡ್ತಾರೆ. ಸೊ ಆಲ್ರೆಡಿ ಒಂದು ಬೇಸಿಕ್ ಡಿಸ್ಪ್ಲೇ ಇದು, ಅದಕ್ಕೇ ಒಂದಷ್ಟು ಬೇಸಿಕ್ ಫೀಚರ್ಸ್ನ ಕೊಡ್ತಾರೆ. ಸೊ ನನಗೇನದು ಬೇಕಾಗಿಲ್ಲ ಅಂತ ಅನಿಸ್ತು. ಸೊ ಅದರಿಂದ ಆ ಒಂದು ಸಬ್ಸ್ಕ್ರಿಪ್ಷನ್ನ ತೆಗೆದು ನಾವು ಈ ಒಂದು ಗಾಡಿನ ತೊಗೊಂಡಿರೋದು. ಸೊ ವಿತ್ ಸಬ್ಸ್ಕ್ರಿಪ್ಷನ್ ಏನಾರ ನಾವು ತೊಗೋತೀವಿ ಅಂದರೆ ಈ ಒಂದು ಗಾಡಿ ಪ್ರೈಸ್ ಬೆಂಗಳೂರಲ್ಲಿ ಆನ್ ರೋಡು 132,000 ಆಗುತ್ತೆ. ಬಟ್ ನಾವು ಸಬ್ಸ್ಕ್ರಿಪ್ಷನ್ ತೊಗೊಳಿಲ್ವಲ್ಲ, ಅದರಿಂದ 13,000 ಲೆಸ್ ಆಯಿತು. ಹತ್ತಿರ 1,17,500 ಆಯಿತು ಆನ್ ರೋಡು ವಿತ್, ಮತ್ತು ಈ ಒಂದು ಗಾಡಿನ ಲೋನ್ ಮೇಲೆ ತೊಗೊಂಡಿರೋದು, ಅದರಿಂದ 30,000 ರೂಪಾಯಿ ಇಂಟ್ರೆಸ್ಟ್ ಹೋಗುತ್ತೆ. ಸೊ ಟೋಟಲಾಗಿ 1.5 ಲಕ್ಷ ಲೋನ್ ಸೇರಿಸಿ, ಇಲ್ಲ ನಾವು ನಾರ್ಮಲಾಗಿ ಫುಲ್ ಕ್ಯಾಶ್ ಏನಾರ ತೊಗೋತೀವಿ ಅಂದರೆ 1,17,500 ರೂಪಾಯಿ ಆಗುತ್ತೆ ಈ ಒಂದು ಗಾಡಿ ಪ್ರೈಸು. ಸೊ ನನ್ನ ಪ್ರಕಾರ ಕಾಸ್ಗೆ ಕೊಟ್ಟಂಥ ಒಂದು ಕಾಸ್ಗೆ ಒಂದು ರೇಂಜ್ಗೆ ಬರುತ್ತೆ. ಸೊ ಏನಂತೆ ನಮಗೇನು ತೊಂದರೆ ಅಂತ ಅನಿಸಲಿಲ್ಲ. ಇದಿಷ್ಟು ಈ ಒಂದು ಗಾಡಿಯ ಒಂದು ಪಾಸಿಟಿವ್ಸು, ಇದಿಷ್ಟು ನನಗೆ ಇಷ್ಟ ಆಯಿತು. ಸೊ ಒಂದು ರೇಂಜ್ಗೆ ಒಂದು ಏನು 1,17,000 ರೂಪಾಯಿ ನಾವು ಪೇ ಮಾಡಿದ್ವು, ಆ ಒಂದು ಅಮೌಂಟ್ಗೆ ವರ್ತೆ ಗಾಡಿ. ಬಟ್ ಈ ಒಂದು ಗಾಡೀಲಿ ಕೂಡ ಒಂದಷ್ಟು ನೆಗೆಟಿವ್ಸ್ ಇದೆ. ಸೊ ನನಗೆ ಪರ್ಸ್ನಲಿ ಈ ಒಂದು ಗಾಡೀಲಿ ಏನೇನು ನೆಗೆಟಿವ್ ಅಂತ ಅನಿಸ್ತು ಅಂದರೆ, ಮೊದಲದಾಗಿ ಈ ಒಂದು ಗಾಡಿಯ ಒಂದು ಫೀಚರ್ಸು. ಸೊ ಹೌದು, ನಾನು ನಿಮ್ಗೆ ಹೇಳಿದೆ ವಿತ್ ಫೀಚರ್ಸ್ ಸಿಗುತ್ತೆ, ವಿತೌಟ್ ಫೀಚರ್ಸ್ ಅಂತ ಸಿಗುತ್ತೆ ಅಂತ. ಬಟ್ ಆದ್ರೂ 117,000 ಕೊಟ್ಟು ಈ ಒಂದು ಗಾಡಿಲಿ ಯಾವ ರೈಡಿಂಗ್ ಮಾಡಲು ಹೋಗ್ತಾ ಅಂತ ಗೊತ್ತಾಗಬೇಕಲ್ವಾ? ಸೊ ಆ ಒಂದು ಫೀಚರ್ಸ್ ಸಿಗಲ್ಲ. ಸೊ ಅದು ಬೇಕು ಅಂದರೆ ಕಾಸು ಪೇ ಮಾಡಬೇಕು. ಇನ್ನು ಎಷ್ಟು ರೇಂಜ್ ಇದೆ ನೀವು ನೋಡ್ಬೋದು, ಸ್ಕ್ರೀನು ಶೇಕ್ ಆಗ್ತಿದೆ ನಿಮಗೆ. ಸೊ ಸ್ಟಿಲ್ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ 10 ಪಾಯಿಂಟ್ ಏನಿದೆ, ಈ 10 ಪಾಯಿಂಟ್ ಏನಿರುತ್ತೆ ಅದ್ರ ಮೇಲೆ ನಾವು ಬ್ಯಾಟ್ರಿ ಪರ್ಸೆಂಟೇಜ್ನ ಗೆಸ್ ಮಾಡಬೇಕು. ಯಾವುದೇ ಥರ ಇಲ್ಲಿ ನಿಮಗೆ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ಅಂತ ತೋರಿಸಲ್ಲ, 117,000 ರೂಪಾಯಿ ಪೇ ಮಾಡಿದ್ರು. ಸೊ ಜೊತೆಗೆ ಈ ಒಂದು ಗಾಡೀಲಿ ಯಾವುದೇ ಥರ ರೇಂಜ್ ತೋರಿಸಲ್ಲ, ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು ಅಂತ, ಯಾಕೆಂದರೆ ವಿತೌಟ್ ಸಬ್ಸ್ಕ್ರಿಪ್ಷನ್. ಮತ್ತು ಇನ್ನೊಂದು, ಯಾವ ರೈಡಿಂಗ್ ಮೋಡಲ್ಲಿ, ಸೊ ರೈಡಿಂಗ್ ಮೋಡ್ನ ಸ್ವ್ಯಾಪ್ ಮಾಡ್ಕೊಳ್ಳೋಂಥ ಆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಈ ಒಂದು ರೈಡಿಂಗ್ ಮೋಡ್ ಬಟನ್ ಏನಿದೆ, ಈ ಒಂದು ಬಟನ್ ಯೂಸ್ ಮಾಡ್ಕೊಂಡು ನಾವು ಎಕೋ ಮೋಡು, ಸ್ಪೋರ್ಟ್ಸ್ ಮೋಡ್ ಮತ್ತು ನಾರ್ಮಲ್ ಮೋಡ್ ಅಂತ ಶಿಫ್ಟ್ ಮಾಡ್ಕೋಬೋದು. ಬಟ್ ಯಾವುದೇ ಥರ ಇಲ್ಲಿ ನಮ್ಗೆ ಗೊತ್ತಾಗಲ್ಲ ಸೊ ಯಾವ ರೈಡಿಂಗ್ ಮೋಡಲ್ಲಿ ಹೋಗ್ತಾ ಇದ್ದೀನಿ ಅಂತ. ಜಸ್ಟ್ ಒಂದು ಸ್ಪೀಡ್ ಒಂದು ಏನು ಜಾಸ್ತಿ ಆಗುತ್ತೆ ಅದ್ರ ಮೇಲೆ ನಾವು ಗೆಸ್ ಮಾಡ್ಕೊಂಡು ಹೋಗ್ಬೋದು, ಓ ಈ ಒಂದು ರೈಡಿಂಗ್ ಮೋಡಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ. ಸೊ ಅಂದರೆ ಅದನ್ನ ಇವ್ರು ಕಂಪ್ಲೀಟ್ಲಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ, ಕೊಡ್ತಾರೆ ನಿಮ್ಗೆ ಬೇಕು ಅಂದರೆ ತಗೋಬೋದು. ಬಟ್ ಏನಪ್ಪ ಅಂದರೆ ಎಕ್ಸ್ಟ್ರಾ 13,000 ರೂಪಾಯಿ ಪೇ ಮಾಡಬೇಕು. ಸೊ ನಾನೇನು ಅಂದ್ಕೊಂಡೆ ಸ್ಟಾರ್ಟಿಂಗಲ್ಲಿ ಫೀಚರ್ಸ್ ಅಂತ ಅಂದ್ಕೊಂಡಾಗ ಬ್ಲೂಟೂತ್ ಇರಲ್ಲ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡೆ. ಎಕ್ಸಿಕ್ಯೂಟಿವ್ ಏನು ಸೇಲ್ಸ್ ಎಕ್ಸಿಕ್ಯೂಟಿವ್ ಇರ್ತಾರೆ ಅವರು ಕೂಡ ನಮ್ಗೆ ಕರೆಕ್ಟಾಗಿ ಹೇಳಿಲ್ಲ. ಸೊ ಏನಂತ, ಈ ಥರ ಬೇಸಿಕ್ ಫೀಚರ್ಸ್ಗಳು ಕೂಡ ಇರಲ್ಲ ಅಂತ. ಇದರಿಂದ ನನಗನ್ಸಿದ್ದೇನೆಂದರೆ, ಫಸ್ಟ್ ನನಗೆ ನೆಗೆಟಿವ್ ಅಂತ ಅನಿಸಿದ್ದು ಪ್ರತಿ ಒಂದಕ್ಕೂ ದುಡ್ಡು. ಸೊ ಒಂಥರ ಈ ಆಪಲ್ ಕಂಪ್ನಿ ಇದ್ದಂಗೆ ಇದೆ, ಫೋನ್ ಕೊಡ್ತಾರೆ ಬಟ್ ಚಾರ್ಜರ್ ಕೊಡೋದು. ಅದೇ ಥರನೇ ಈ ಒಂದು ಗಾಡಿನೂ ಅಷ್ಟೇ, ಗಾಡಿ ಕೊಡ್ತಾರೆ ಬಟ್ ಕೆಲವೊಂದಷ್ಟು ಮೇನ್ ಬೇಸಿಕ್ ಫೀಚರ್ಸ್ಗಳನ್ನ ಕೊಡಲ್ಲ. ಸೊ ಬೇಕು ಅಂದರೆ ಎಕ್ಸ್ಟ್ರಾ ಕಾಸು ಕೊಟ್ಟು ತಗೋಬೇಕು, ಅದರಿಂದ ಮನಿಮೆಂಟ್ ಜಾಸ್ತಿ ಅಂತ ಅನಿಸ್ತು. ಅದು ಆ್ಯಕ್ಚುಲಿ ನಮಗೆ ಒಂದಷ್ಟು ಪ್ಲ್ಯಾನ್ ಇತ್ತು. ಏನಂದರೆ ಇಲ್ಲಿ ಒಂದು ಬ್ಯಾಗ್ ಬರುತ್ತೆ, ಸೊ ಒಂದು ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಸೊ ಒಂದು ಬ್ಯಾಗ್ ಬರುತ್ತೆ, ಯಾಕಂದರೆ ಇಲ್ಲಿ ಯಾವುದೇ ಥರ ಒಂದು ಓಲ್ಡ್ ಇಲ್ಲ ನೋಡಿ. ಸೊ ಯಾವುದು ಓಲ್ಡ್ರ್ ಗಿಲ್ಡ್ರ್ ಏನಿಲ್ಲ ನಮಗೆ. ಇವಾಗ ಮೊಬೈಲ್ ಇಟ್ಕೋಬೇಕು ಅಥವಾ ಏನೋ ಒಂದು, ಸರ್ ನಾವು ಮುಂದೆ ಏನಾರು ಇಟ್ಕೋಬೇಕು, ಸೊ ಕೆಲವೊಂದು ಡಾಕ್ಯುಮೆಂಟ್ ಅಥವಾ ಕೆಲವೊಂದು ಕೈಲಿರುತ್ತೆ ಅದನ್ನ ಅಲ್ಲಿ ಇಡಬೇಕು ಅನ್ನೋದ್ರೆ ಯಾವುದೇ ಥರ ಜಾಗ ಇಲ್ಲ. ಅದರಿಂದ ಒಂದು ಬ್ಯಾಗ್ ತೊಗೊಳ್ಳೋಣ ಅಂತ ಒಂದು ಪ್ಲ್ಯಾನ್ ಇತ್ತು. ಬಟ್ ಆ ಪ್ರೈಸ್ ಕೇಳ್ಬಿಟ್ಟು ಭಯ ಆಗೋಯಿತು. ಅದ್ರ ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೊ ಇಲ್ಲಿ ಫುಟ್ ರೆಸ್ಟ್ ಇಲ್ಲಿದೆ ಬಟ್ ಲೇಡೀಸ್ ಫುಟ್ ರೆಸ್ಟ್ ಇಲ್ಲ. ಲೇಡೀಸ್ ಫುಟ್ ರೆಸ್ಟ್ ಕೂಡ ಹಾಕ್ಸೋ ಪ್ಲ್ಯಾನ್ ಇತ್ತು ಬಟ್ ಪ್ರೈಸ್ನ ಒಟ್ಟು ಭಯ ಆಗೋಯಿತು, 2,500. ಸೊ ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು. ಬಟ್ ಪ್ರೈಸ್ ಮಾತ್ರ ಭಯಂಕರ, ಒಂದು ಡಬಲ್. ಸೊ ನಿಮಗೆ ಆಚೆ ಕಡೆ ಅದಕ್ಕಿಂತ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ, ಅದು ನನಗೆ ಯಾಕೋ ಅಷ್ಟು ಇಷ್ಟ ಆಗಿಲ್ಲ. ಪರ್ಫಾರ್ಮೆನ್ಸ್ ಬಗ್ಗೆ ಮಾತೇ ಆಡೋಂಗಿಲ್ಲ, ಪರ್ಫಾರ್ಮೆನ್ಸಲ್ಲಿ ಮಸ್ತಾಗದೆ ಗಾಡಿ ಮಾತ್ರ ನೀವು ನೋಡ್ತಾ ಇರ್ಬೋದು. ಸೊ ಗಾಡಿ ಓಡಿಸೋದಕ್ಕೆ ನಮಗೇನು ಹಿಂಸೆ ಅಂತ ಅನಿಸಲ್ಲ. ನೀವು ಏತರ್ 450 SO ಎಕ್ಸು ಅಥವಾ ಇನ್ನೊಂದು ಅಪೆಕ್ಸ್ ಅಂತ ಬಂದಿದೆ, ಯಾವುದೇ ಗಾಡಿ ಓಡಿಸಿ ಓಡಿಸೋದಕ್ಕೆ ಒಂದೇ, ಯಾಕೆಂದರೆ ಎಲ್ಲ ಗಾಡೀಲಿ ಇರೋದೇ ಒಂದೇ ಮೋಟ್ರು 5.4 kW. ಬಟ್ ಬ್ಯಾಟ್ರಿ ಬಂದು 2 ಥರ ಬರುತ್ತೆ, ಸೊ ಒಂದು 2.9 ಇನ್ನೊಂದು 3.7. ಬಟ್ ಅದೇ ಮೋಟರ್ ಸೇಮ್ ಇರೋದ್ರಿಂದ ಪರ್ಫಾರ್ಮೆನ್ಸು ಮಸ್ತಾಗಿದೆ. ಇದು ಬೇಸಿಕ್ ವೇರಿಯಂಟ್ ಆಗಿದ್ರೂ ಗಾಡಿ ಓಡ್ಸೋಕ್ಕೆ ಮಜಾ ಕೊಡ್ತದೆ.
ಅದೇ ಮೇನ್ ಪ್ರಾಬ್ಲಮ್ ಏನಪ್ಪ ಅಂದರೆ ಯಾವ ರೈಡಿಂಗ್ ಮಾಡಿದ್ದೀವಿ ಅಂತ ಗೊತ್ತಾಗಲ್ಲ, ಯಾವ ಪರ್ಸೆಂಟೇಜ್ ಅದೇ ಬ್ಯಾಟ್ರಿ, ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು ಏನೋ ಗೊತ್ತಾಗಲ್ಲ, ಸ್ವಲ್ಪ ಭಯ ಆಗುತ್ತೆ. ಸ್ವಲ್ಪ ಒಂದು ಅಂದಾಜ ಮೇಲೆ ಏನೋ ಒಂದು ಪೆಟ್ರೋಲ್ ಗಾಡಿಲಿ ಹೋಯ್ತೀವಲ್ಲ, ಈ ಪೆಟ್ರೋಲ್ ಗಾಡಿಗಳು ಸ್ಕೂಟಿಗಳಲ್ಲಿ ರಿಸರ್ವ್ ಅಂತ ಇರೋಲ್ಲ, ಸೊ ಸುಮ್ಮನೆ ಒಂದು ಅಂದಾಜ ಮೇಲೆ ಹೋಯ್ತಾಯಿರ್ತೀವಿ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಷ್ಟು ಕಿಲೋಮೀಟ್ರ್ ಅಂತ. ಬಟ್ ಪೆಟ್ರೋಲ್ ಖಾಲಿ ಆದಮೇಲೆ ಸೈಡ್ಗೆ ಹಾಕ್ಬಿಟ್ಟು ಈ ಕ್ಯಾನ್ಗಳು ಎತ್ಕೊಂಡು ಪೆಟ್ರೋಲ್ ಬಂಕ್ಗಳಿಗೋಗಿ ಪೆಟ್ರೋಲ್ ಹಾಕ್ಕೊಬರ್ಬೇಕು ಆ ಥರ. ಇದು ಅಷ್ಟೇ, ಓಡೋ ಗಂಟೆ ಓಡಿಸ್ಬಿಟ್ಟು ಒಂದು ಅಂದಾಜ ಮೇಲೆ ಹೋಯ್ತಾ ಇರೋದು, ಸಡನ್ನಾಗಿ ಏನಾರು ಅಕಸ್ಮಾತ್ ಚಾರ್ಜಿಂಗ್ ಖಾಲಿ ಆಗೋಯ್ತು ಅಂದರೆ ಆವಾಗ ಚಾರ್ಜಿಂಗ್ನ ಹುಡುಕೊಂಡು ಹೋಗ್ಬೇಕು, ಚಾರ್ಜಿಂಗ್ ಸ್ಟೇಷನ್ ಎಲ್ಲಿ ಚಾರ್ಜಿಗೆ ಹಾಕೋದು ಅಂತ. ಅದೊಂದು ಸ್ವಲ್ಪ ನನಗೆ ಬೇಜಾರಾಯಿತು. ಅದೊಂದು ಇಲ್ಲ ಅಂದರೆ ಮಸ್ತಾಗಿರೋದು. ಮತ್ತು ಇನ್ನೊಂದು ಡೆಲಿವರಿ ಎಕ್ಸ್ಪೀರಿಯೆನ್ಸ್ದು ಒಂದು ವೀಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಯಾಕೋ ನನಗೆ ಅಲ್ಲಿ ಸರ್ವಿಸ್ಸು ಅಷ್ಟು ಎಕ್ಸ್ಪೆಕ್ಟೇಷನ್ ಇದ್ದಷ್ಟು ಸರ್ವಿಸ್ ಇಲ್ಲ. ಸೊ ಬೇಸಿಕಲಿ ನಾನು ಈ ಗಾಡಿ ತೊಗೊಳೋಕ್ಕಿಂತ ಮುಂಚೆ ನಾನು ಮತ್ತು ನನ್ನ ಫ್ರೆಂಡೆಲ್ಲ ಓಲಾ ಗಾಡಿಗೆ ಹೋಗಿದ್ದೋ, ಚೇತಕ್ಗೆ ಹೋಗಿದ್ದೋ, ಮತ್ತು ಟಿ ವಿ ಎಸ್ ಐಕ್ಯೂಬ್ ಎಲ್ಲ ಗಾಡಿಗಳು ಚೆಕ್ ಮಾಡಿ ಲಾಸ್ಟ್ ಫೈನಲ್ ಅಂತ ಈ ಗಾಡಿನ ಸೆಲೆಕ್ಟ್ ಮಾಡಿದ್ದೋ. ಸೊ ಯಾಕೆ ಅಂದರೆ ಈ ಗಾಡೀಲಿ ಒಂದು ಸ್ವಲ್ಪ ಸರ್ವಿಸ್ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ, ಮತ್ತು ಇನ್ನೊಂದು ಒಂದು ಪ್ರೊಫೆಷನಲಿಸಮ್ ಅಂತ ಇರುತ್ತೆ ಕಂಪ್ನೀಲಿ ಅಂತ ಅಂದ್ಕೊಂಡು ಹೋದೋ. ಬಟ್ ನಾನು ಅಂದ್ಕೊಂಡಷ್ಟೆಲ್ಲ ಇಲ್ಲ, ಒಂದು ರೇಂಜ್ಗೆ ಓಕೆ ಅಷ್ಟೇ. ಸೊ ಬೇರೆ ಕಂಪ್ನಿಗಳಿಗೆ ಕಂಪೇರ್ ಮಾಡಿದ್ರೆ ಓಕೆ, ಬಟ್ ಆ ಥರ ಏನು ಓವರಾಗೇನಿಲ್ಲ, ಏನೋ ಒಂಥರ ಸಿಂಪಲಾಗಿ ಆಗೋಯ್ತು ಡೆಲಿವರಿ ಎಲ್ಲ. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಅಷ್ಟು ರೀಚ್ ಆಗಿಲ್ಲ, ಸ್ಟಿಲ್ ಓಕೆ, ಏನೋ ಒಂದು ಆಯ್ತಲ್ಲ ಅಂದ್ಬಿಟ್ಟು ಹೋದ, ಆಯ್ತಲ್ಲ ಅಂದ್ಬಿಟ್ಟು ಗಾಡಿ ತೊಗೊಂಡು ಬಂದು ಇವತ್ತು ಇಲ್ಲಿ ಈ ಥರ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ನನಗನ್ಸಿದ್ದು ಈ ಒಂದು ಗಾಡಿ ಬಗ್ಗೆ, ನಿಮ್ಗೆ ಏನನ್ಸುತ್ತೆ ಅಂತ ಹೇಳಿ. ಮತ್ತು ಇನ್ನೊಂದು, ಎಲೆಕ್ಟ್ರಿಕ್ ಗಾಡಿಗಳನ್ನ ನೀವು ತೊಗೊಳೋದಾದರೆ ನನ್ನ ಪ್ರಕಾರ ಮಾರ್ಚ್ 31 ಒಳಗಡೆ ಬೆಸ್ಟು. ಈ ಗಾಡಿನೂ ಕೂಡ ಅಷ್ಟೇ, ಮಾರ್ಚ್ 31 ಒಳಗಡೆ ತೊಗೊಂಡಿರೋದಕ್ಕೆ ಫೇಮ್ ಟು ಸಬ್ಸಿಡಿ ಅಪ್ಲೈ ಆಗಿ 1,18,000 ರೂಪಾಯಿಗೆ ಸಿಕ್ತು. ಅದೇನಾರ ಸಬ್ಸಿಡಿ ಇಲ್ಲ ಅಂದಿದ್ರೆ 1,50,000-60,000 ರೂಪಾಯಿಗೆ ಸಿಗೋದು. 1,50,000-60,000 ರೂಪಾಯಿಗಂತೂ ದೇವ್ರಣಿಗೂ ವರ್ತಲ್ಲ. ಇರಪ್ಪ ಇರಪ್ಪ, ಇನ್ನೊಂದು 50,000 ಕೊಟ್ಬಿಟ್ರೆ ಒಳ್ಳೆ ಸ್ಪೋರ್ಟ್ಸ್ ಬೈಕೇ ಬಂದ್ಬಿಡ್ತದೆ, ಏನು ಪೆಟ್ರೋಲ್ ಖರ್ಚಾದರೆ ಆಗಲಿ ಅಂದ್ಬಿಟ್ಟು ಎತ್ಕೊಂಡು ಉಜ್ಜಾಡ್ಕೊಂಡು ಮಜಾ ಮಾಡ್ಬೋದು. ಬಟ್ ನೀವೇನಾರು ಅಕಸ್ಮಾತ್ ಎಲೆಕ್ಟ್ರಿಕ್ ಗಾಡಿನೇ ತೊಗೋಬೇಕು ಅಂತ ಏನಾರು ಇದ್ದರೆ ನನ್ನ ಪ್ರಕಾರ ಜುಲೈ 31 ವೆಯ್ಟ್ ಮಾಡಿ, ಯಾಕಂದರೆ ಜುಲೈ 31 ಒಂದು ಟೆಂಪ್ರವರಿ ಫಂಡ್ ಅಂತ ಕೊಡ್ತಿದ್ದಾರೆ. ಅದು ಯಾವ್ಯಾವ ಗಾಡಿಗಳು ಕೊಡ್ತಾರೆ, ಯಾವ್ಯಾವ ಗಾಡಿಗಳು ಕೊಡೋದ್ವೋ ಗೊತ್ತಿಲ್ಲ ಅದು. ಬಟ್ ಸ್ಟಿಲ್ ಒಂದು ಟೆಂಪ್ರವರಿ ಫಂಡ್ ಅದು. 31 ಆದಮೇಲೆ ಫೇಮ್ 3 ಸಬ್ಸಿಡಿ ಬರ್ತಿದೆ. ಸೊ ಫೇಮ್ 3 ಸಬ್ಸಿಡಿಲಿ ಸ್ವಲ್ಪ ಒಂದಷ್ಟು ಬೆನಿಫಿಟ್ ಸಿಗುತ್ತೆ, ಆವಾಗ ಬೇಕಾದ್ರೆ ತೊಗೊಂಡ್ರೆ ಹೊರತು ಅಲ್ಲಿವರೆಗೂ ಸ್ವಲ್ಪ ನೀವು ನೋಡ್ಕೊಂಡು ತೊಗೊಂಡ್ರೆ ಒಳ್ಳೆಯದು. ಇದು ನನಗೆ ಅನಿಸಿದ್ದು, ನಿಮಗೆ ಅನಿಸುತ್ತಪ್ಪ ಈ ಗಾಡಿ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ಗೊತ್ತಿಲ್ಲ, ನಾನು ಇರೋದಿದ್ದಂಗೆ ಹೇಳಿದ್ದೀನಿ ನಿಮ್ಗೆ ಏನು ಅನಿಸುತ್ತಂತ, ಯಾಕಂದರೆ ಇಲ್ಲಿ ನಾನು ಯಾವುದೇ ಥರ ಇದೇ ಹೇಳಬೇಕು ಅದೇ ಹೇಳಬೇಕು ಅಂತ ಹೇಳ್ತಾ ಇಲ್ಲ, ನೋಡ್ತಾ ಇರ್ಬೋದು ಉಜ್ಜಾಡ್ತಾ ಇದ್ದೀನಿ ಗಾಡೀಲಿ. ಎಕ್ಸ್ಪೀರಿಯೆನ್ಸ್ ಮಾತ್ರ ಮಸ್ತಾಗದೆ, ಬಟ್ ಕೆಲವೊಂದು ಸಾವು ಬಟ್ ಕೆಲವೊಂದು ಸಾವು ಬೇಜಾರಾಯಿತು ಅಷ್ಟೇ. ಸೊ ನಿಮ್ಮ ಪ್ರಕಾರ ಏನು ಅಂತ ಹೇಳಿ. ಇಲ್ಲಿಗೆ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಚಾರ್ಜಿಂಗ್ ಕೂಡ ಖಾಲಿ ಆಗೋಯ್ತು, ಒಂದೇ ಒಂದು ಪಾಯಿಂಟ್ ಇದೆ ಅದು ಎಲ್ಲ ಆಫ್ ಆಯ್ತದೆ, ಏನೋ ಗೊತ್ತಿಲ್ಲ. ಫಸ್ಟು ಚಾರ್ಜ್ ಮಾಡಬೇಕು, ಇನ್ನೂ ಒಂದು ಸಲ ಫುಲ್ ಚಾರ್ಜ್ ಮಾಡಿಲ್ಲ ಗಾಡಿಗೆ. ಗಾಡಿ ತಂದಾಗಿಂದ ಹಂಗೆ ಓಡಾಡ್ತಾನೆ ಇದ್ದೀವಿ. ಒಂದು ಸಲ ಫುಲ್ ಚಾರ್ಜ್ಗೆ ಹಾಕಿ ಗೊತ್ತಾಗುತ್ತೆ ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು ಅಂತ. ಇಲ್ಲಿಗೆ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ, ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಸೊ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ.